ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಸಕ್ಕರೆ ಕಾಯಿಲೆ, ಶುಗರ್, ಮಧುಮೇಹ ಅಥವಾ ಆಯುರ್ವೇದದಲ್ಲಿ ಪ್ರಮೇಹ ಅಂತ ಕರಿತೀವಿ, ಈ ರೋಗದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಇದರ ಗುಣಲಕ್ಷಣಗಳು ಎಲ್ಲರಿಗೂ ತಿಳಿದೇ ಇರುವಂತೆ ಅತಿಯಾದ ಮೂತ್ರ ವಿಸರ್ಜನೆ ಹಾಗೂ ಮೂತ್ರದ ವರ್ಣದಲ್ಲಿ ಅತಿಯಾಗಿ ಶ್ವೇತವರ್ಣ ಅಂದರೆ ಅತೀ ಬಿಳಿಯದಾದ ಮೂತ್ರ ವಿಸರ್ಜನೆ ಮಾಡುವಂಥದ್ದು. ಸಹಜವಾಗಿ ಮೂತ್ರ ಸ್ವಲ್ಪ ತೆಳು ಹಳದಿ ಬಣ್ಣಕ್ಕೆ ಇರಬೇಕು. ತೆಳು ಹಳದಿ ಬಣ್ಣಕ್ಕಿಲ್ಲದೆ ಅತಿಯಾಗಿ ಬಿಳಿಯದಾದ ಮೂತ್ರ ವಿಸರ್ಜನೆ ಮಾಡುವಂಥದ್ದು, ಅತಿಯಾದ ಬಾಯಾರಿಕೆ, ಅತಿಯಾದ ಹಸಿವು ಕೆಲವರಲ್ಲಿ ಹಾಗೂ ಸುಸ್ತು, ಮತ್ತು ಸಣ್ಣ ಪುಟ್ಟ ಗಾಯಗಳಾದಲ್ಲೂ ಕೂಡ ಬೇಗ ವಾಸಿಯಾಗದೇ ಇರುವಂಥದ್ದು, ಹಾಗೂ ಕೆಲವರಲ್ಲಿ ಬಾಯಿನಲ್ಲಿ ಯಾವಾಗಲೂ ಸಿಹಿ ಅಂಶ ಇರುವಂತೆ ಅನುಭವ ಆಗುವಂಥದ್ದು. ಇದು ಎಲ್ಲರಿಗೂ ಗೊತ್ತಿರುವಂತೆ ಕೆಲವು ಪ್ರಮುಖ ಗುಣಲಕ್ಷಣಗಳು. ಬಹುತೇಕರ ಪ್ರಶ್ನೆ, ನಾನು ತುಂಬ ಶ್ರಮ ವಹಿಸಿ ಕೆಲಸ ಮಾಡ್ತೀನಿ, ಬಿಸಿಲಲ್ಲಿ ಕೆಲಸ ಮಾಡ್ತೀನಿ, ಜಮೀನಲ್ಲಿ ಕೆಲಸ ಮಾಡ್ತೀನಿ, ಬೆವರು ಸುರಿಸ್ತೀನಿ, ಆದರೂ ನನಗೆ ಯಾಕೆ ಶುಗರ್ ಬರ್ತಾ ಇದೆ, ಆದರೂ ನನಗೆ ಯಾಕೆ ಶುಗರ್ ಬಂತು, ಇದು ಎಲ್ಲರನ್ನು ಕಾಡುವಂಥ ಪ್ರಶ್ನೆ. ಆಯುರ್ವೇದದಲ್ಲಿ ಈ ಸಕ್ಕರೆ ಕಾಯಿಲೆಗೆ ಪ್ರಮೇಹ ಅಂತ ಏನು ಹೇಳ್ತೀವಿ, ಇದಕ್ಕೆ ಕೆಲವು ನಿಖರವಾದ ಕಾರಣಗಳನ್ನು ಹೇಳಿದರೆ ಅವುಗಳು ಅಂದರೆ ಅತಿಯಾದ ಆಲಸ್ಯ ಅಂದರೆ ದೈಹಿಕ ಶ್ರಮ ಇಲ್ಲದೆ ಕೂತಲ್ಲೇ ಕೂತಿರುವಂಥದ್ದು ಯಾವಾಗಲೂ, ಅಥವಾ ಅತಿಯಾಗಿ ಯಾವಾಗಲೂ ಮಲಗಿರುವಂಥದ್ದು ಇದು, ಮತ್ತು ಇತಿಮಿತಿ ಇಲ್ಲದ ಭೋಜನ, ಊಟದಲ್ಲಿ ಕಂಟ್ರೋಲ್ ಇಲ್ಲದೆ ಇರುವಂಥದ್ದು, ಹಾಗೂ ಹಗಲು ನಿದ್ರೆ ಮಾಡುವಂಥದ್ದು, ಅತಿಯಾದ ನಿದ್ರೆ ಅಂದರೆ ವಿಶೇಷವಾಗಿ ಹಗಲು ನಿದ್ರೆ ಮಾಡುವಂಥದ್ದು, ಅತಿಯಾದ ಮೊಸರಿನ ಸೇವನೆ ಅದು ಕೂಡ ವಿಶೇಷವಾಗಿ ರಾತ್ರಿ ಹೊತ್ತು ಅತಿಯಾಗಿ ಮೊಸರನ್ನು ಉಪಯೋಗಿಸೋದು, ಅತಿಯಾದ ಮಾಂಸಾಹಾರ ಸೇವನೆ ಮತ್ತು ಗುರು ಆಹಾರ, ಸುಲಭವಾಗಿ ಜೀರ್ಣ ಆಗದೇ ಇರುವಂತಹ ಆಹಾರ ಪದಾರ್ಥಗಳನ್ನು ಅತಿಯಾಗಿ ಸೇವನೆ ಮಾಡುವಂಥದ್ದು, ಮಧುರ ಆಹಾರ, ಸಿಹಿ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನು ಅತಿಯಾಗಿ ಸೇವನೆ ಮಾಡುವಂಥದ್ದು, ನವಾನ್ನಪಾನ ಅಂದರೆ ಹೊಸದಾಗಿ ಬೆಳೆದಿರೋವಂಥ ಧಾನ್ಯಗಳನ್ನು ಉಪಯೋಗಿಸೋದು, ಅಂದರೆ ಧಾನ್ಯಗಳು ಹಳೆಯದಾದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ನಾವೇನು ಹೊಸ ಅಕ್ಕಿ ಅಂತ ಹೇಳ್ತಿರೋ ಏನು ಕರಿತೀವಿ ಆ ಥರ, ಹೊಸ ಅಕ್ಕಿ ಬಳಕೆಗಿಂತ ಹಳೆ ಅಕ್ಕಿ ಬಳಕೆಗೆ ಉಪಯೋಗ ಒಳ್ಳೆಯದು. ಆ ರೀತಿ ಆವಾಗ ಬೆಳೆದಿರೋವಂಥ ಧಾನ್ಯಗಳನ್ನು ಅತಿಯಾಗಿ ಉಪಯೋಗಿಸ್ಬಾರ್ದು, ಅದನ್ನು ಸ್ವಲ್ಪ ದಿನದ ನಂತರ ಧಾನ್ಯಗಳನ್ನು ಬಳಸೋದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗೂ ಸಕ್ಕರೆ ಮತ್ತು ಸಕ್ಕರೆಯಿಂದ ಮಾಡಿರುವಂತಹ ಪದಾರ್ಥಗಳ ಉಪಯೋಗಿಸುವಂಥದ್ದು, ಹಾಗೂ ಎಲ್ಲ ರೀತಿಯ ದೇಹದಲ್ಲಿ ಕಫವೃದ್ಧಿಯಾಗುವಂತಹ ಯಾವುದ್ಯಾವುದು ಆಹಾರ ಪದಾರ್ಥಗಳಿರುತ್ತೆ ಅದೆಲ್ಲವೂ ಕೂಡ ದೇಹದಲ್ಲಿ ಸಕ್ಕರೆ ಕಾಯಿಲೆಯನ್ನು ಜಾಸ್ತಿ ಮಾಡುವಂಥದ್ದಕ್ಕೆ ಮೂಲ ಕಾರಣಗಳಾಗಿರುತ್ತೆ. ಮನೋವೇದನೆ ಅಂತಂದರೆ ಮನಸ್ಸಿನಲ್ಲಿ ಅತಿಯಾಗಿ ಯೋಚನೆ ಮಾಡೋದು, ಅತಿಯಾಗಿ ಚಿಂತೆ ಮಾಡುವಂಥದ್ದು, ಅತಿಯಾದ ಟೆನ್ಷನ್ ಮಾಡ್ಕೊಳ್ಳೋವಂಥದ್ದು, ಗಾಬರಿ ಮಾಡ್ಕೊಳ್ಳೋವಂಥದ್ದು, ಇವುಗಳು ಕೂಡ ಸಕ್ಕರೆ ಕಾಯಿಲೆಗೆ ಕಾರಣಗಳಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಯುರ್ಯೋಗಂ ಆಯುರ್ವೇದ ಶರೀರ ಮತ್ತು ಮನೋಲ್ಲಾಸ ಕೇಂದ್ರ, ಮೈಸೂರು ಹಾಗೂ ಬನ್ನೂರು. ಫೋನ್ ನಂಬರ್ 9036837917 ಹಾಗೂ 8747939952.